ಬೆಳಗಾವಿ ದಕ್ಷಿಣ ಕ್ಷೇತ್ರದಲ್ಲಿ ಹೆಚ್ಚಿನ ಕೈಗಾರಿಕೆಗಳನ್ನು ಸ್ಥಾಪಿಸುವ ಮೂಲಕ ಉದ್ಯೋಗಗಳನ್ನು ಸೃಷ್ಟಿಸಲಾಗುವುದು, ಅದುವೇ ನನ್ನ ಗುರಿ ಎಂದು ಶಾಸಕರಾದ ಅಭಯ್ ಪಾಟೀಲ್ ಹೇಳಿದರು. ಹೌದು, ಬೆಳಗಾವಿ ದಕ್ಷಿಣ ಕ್ಷೇತ್ರದ ಶಾಸಕರಾದ ಅಭಯ್ ಪಾಟೀಲ್ ಅವರೊಂದಿಗೆ ಪ್ರಸ್ತುತ ವಾಯುವ್ಯ ವಿಧಾನ ಪರಿಷತ್ ಚುನಾವಣೆ ಸಿದ್ಧತೆ, ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳ ಕುರಿತು ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ಮುಕ್ತವಾಗಿ ಸಂದರ್ಶನವನ್ನ ಮಾಡಿದ್ರು. ಅಭಯ್ ಪಾಟೀಲ್ ಅವರು ಸಿಕ್ಕಿದ್ರೆ ಇವತ್ತೇ ವಾಯುವ್ಯ ಶಿಕ್ಷಕರ ಕ್ಷೇತ್ರ ಮತ್ತೆ ಪದವೀಧರ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಸಿದ್ಧತೆಗಳು ನಡೆದಿವೆ. ಬನ್ನಿ, ಈ ಬಗ್ಗೆ ಅಭಿಪ್ರಾಯ ಇಟ್ಕೊಳ್ಳೋಣ. ಸರ್ ನಮಸ್ಕಾರ, ಹೇಳಿ ಸರ್, ಯಾವ ರೀತಿ ನಡೆದಿದೆ? ಸಿದ್ಧವಾಗಿ ಎರಡು ಕ್ಷೇತ್ರ ಎರಡು ವರ್ಷದಿಂದ ನಮ್ಮ ಬಿಜೆಪಿ ಕಚೇರಿರೋದ್ರಿಂದ ಮತ್ತು ಅವರಿಬ್ಬರು ಶಾಸಕರು ಮಾಡಿದಂಥ ಕೆಲಸ ಕಾರ್ಯಗಳಿರ್ಬೋದು, ಅದ್ರ ಜೊತೆಗೆ ಸರ್ಕಾರದ ಯೋಜನೆಗಳಿರ್ಬೋದು, ನಿರುದ್ಯೋಗಿ ಯುವಕರಿಗೆ ಸಂಬಂಧಪಟ್ಟದ್ದಿರ್ಬೋದು, ಗ್ರಾಜ್ಯುಯೇಟ್ ಆದವರಿಗೆ ಸಂಬಂಧಿಸಿರ್ಬೋದು ಮತ್ತು ಶಿಕ್ಷಕರಿಗೆ ಇದು ಎರಡರಲ್ಲಿ ಸರ್ಕಾರ ಅದಾದ ನಂತರ ಸದಾನಂದಗೌಡರಾಗಿರ್ಬೋದು, ಜಗದೀಶ್ ಶೆಟ್ಟಿ ಸರ್ ಆಗಿರ್ಬೋದು, ಈಗಿನ ಮುಖ್ಯಮಂತ್ರಿ ಇವರು ಶಿಕ್ಷಕರಿಗೆ ಕೊಟ್ಟಂಥ ಅನೇಕ ಸೌಲಭ್ಯಗಳನ್ನು ನಮ್ಮ ಸರ್ಕಾರವನ್ನು ಕೊಟ್ಟಿರ್ಬೋದು ಬೇರೆ ಕೊಟ್ಟಿರ್ತಾರೆ. ನಿಶ್ಚಿತವಾಗಿ ಎರಡು ಕ್ಷೇತ್ರಗಳು ಅವರು ಭಾಗದಿಂದ ಸರ್. ಈಗ ಇನ್ನೊಂದು ಸಾಕಷ್ಟು ಮಳೆಗೆ ಸಂಬಂಧಿಸಿದಂತೆ ಸಾಕಷ್ಟು ಅವಾಂತರಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಎಲ್ಲರೂ ಸಹ ನಿಮ್ಮ ಕಾರ್ಯಗಳನ್ನೇ ಸಾಕಷ್ಟು ಮಾದರಿಯಾಗಿಟ್ಕೊಳ್ತಾರೆ, ಏನು ಸರ್ ವಿಶೇಷ? ಇಲ್ಲ, ಇವತ್ತು ವಿಶೇಷವಾಗಿ ಬೆಳಗಾವಿ ನಗರದ ಬಗ್ಗೆ ಏನು ಮಳೆ ಆದಾಗ ನಾವು ಭಾಳ ಜನ ಏನು ಮಾಡ್ತೀವಿ, ಜೂನ್ನಾಗ ಮಳೆ ಬಂದು ಮೇನಾಗಿ ಕೆಲಸ ಪ್ರಾರಂಭ ಮಾಡ್ತೀವಿ. ಏನು ಆದಂಥ ಪ್ರಮಾದಗಳನ್ನು ಅಧ್ಯಯನ ಮಾಡಿ ಅಕ್ಟೋಬರ್ ನವಂಬರ್ ನಂತರ ನಾವು ಕೆಲಸ ಇಟ್ಟು ಅವ್ರನ್ನ ಸರಿಪಡಿಸೋದು ಮಾಡಿದರೆ ಇವತ್ತು ನೋಡಿ ನೀವು ಪ್ರತಿ ವರ್ಷ ಬೆಳಗಾವಿ ಈ ಥರ ಮಳೆ ಆದಾಗ ನನ್ನ ಕ್ಷೇತ್ರದ 40% ಜಲಾವೃತ ಆಗ್ತಿತ್ತು. ಈ ಸಲ ಯಾವ ಕ್ಷೇತ್ರದಲ್ಲಿ ಅದಕ್ಕೆ ನಾವು ಬರೀ ಅಧಿಕಾರಿಗಳ ಮೇಲೆ ಡಿಪೆಂಡ್ ಇದ್ರೆ ಈ ರೀತಿ ಅವಾಂತರಗಳು ಆಗ್ತವೆ. ನಮ್ಮದೇ ಆದಂತಹ ಅನುಭವ ಇರ್ಬೋದು, ಒಂದು ಜನರ ಅನುಭವಗಳನ್ನ ಜನರ ಮಾತನ್ನು ಆಲಿಸಿ ಒಂದು ಯೋಜನೆ ಮಾಡಿದರೆ ಮತ್ತೆ ಎಲ್ಲ ಕಡೆ ಪರಿಹಾರ ಆಗುತ್ತೆ. ನಿಮ್ಮ ಅಭಿಮಾನಿಗಳು ಮತ್ತು ವಿಶೇಷವಾಗಿ ನಿಮ್ಮ ಬೆಂಬಲಿಗರಿಂದ ಒಂದು ಅಭಯ್ ಪಟೇಲ್ ಅವರು ಸಚಿವರಾಗಬೇಕು ಅಂತ ಹೇಳ್ಬಿಟ್ಟು ಒಂದು ಅಪೇಕ್ಷೆ ಅಂದರೆ ಅದು ಅಪೇಕ್ಷೆ ಆದಂಗಿಲ್ಲ. ಮಾಡ್ತಾರಲ್ಲ ಅವರು ಆಗಿಲ್ಲ, ಅವ್ರು ನಿಮಗೆ ಮಾಡ್ತಾರಲ್ಲ ಈಗ ಇನ್ನೊಂದು ವರ್ಷ ಇದೆ, 4 ವರ್ಷ ಪೂರೈಸಿದೆ. ನೀವು 4 ವರ್ಷದಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡಿರೋಂಥ ಆತ್ಮತೃಪ್ತಿ ಇದೆಯಾ ಸರ್? ಆತ್ಮತೃಪ್ತಿ ಇದ್ದಂತೆ ನನಗೆ ಕೆಲಸ ಮಾಡಿದ ಬಗ್ಗೆ ಒಂದು ನನ್ನ ಕೆಲಸ ಇದ್ದು ಉದ್ಯೋಗ ನನ್ನ ಕ್ಷೇತ್ರ ವಿಶೇಷವಾಗಿ ಏನು IT ಮತ್ತು ಸೆಮಿಕಂಡಕ್ಟರ್ ಪಾರ್ಕ್ ಮಾಡಲಿಕ್ಕೆ ಸುಮಾರು 12 ವರ್ಷದಿಂದ ನಾನು ನಮ್ಮ ಸರ್ಕಾರದ ಏನು ಜಾಗ ಡಿಫೆನ್ಸ್ ಅವ್ರ ಕೈ ಆಗಲ್ಲ ಅದನ್ನು ಮರಳಿ ಪಡೆಯಲು ಸಹ 12 ವರ್ಷದಲ್ಲಿ ನಾನು ಹೋರಾಟ ಮಾಡ್ತಿದ್ದೀನಿ. ವಿಧಾನಸಭೆಯಲ್ಲಿ ಖಾಸಗಿ ನಿರ್ಣಯ 2011-12 ಬಂದಿದ್ದೀನಿ, ಆದರೂ ಇನ್ನೂ ಮರಳಿ ನಮ್ಗೆ ಸಿಕ್ಕಿಲ್ಲ. ಈ 2020-21 ತೊಗೊಂಡಿದ್ದೀನಿ ಖಾಸಗಿ ನಿರ್ಣಯ. ಈ ಒಂದು ಹಂತಕ್ಕೆ ಬಂದಾಗ ಈಗಿನ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಸಾಹೇಬರು ಸ್ವತಃ ಡಿಫೆನ್ಸ್ ಮಿನಿಸ್ಟರ್ ಎಂದು ಸಲ ಭೇಟಿಯಾಗಿ ಒಂದು ಹಂತಕ್ಕೆ ಬಂದ ಅದು ಮರಳಿ ಬಂತಂತಂದರೆ ಅಲ್ಲಿ ಈ ಕಾರ್ಖಾನೆಗಳು ಬಂದು IT ಮತ್ತು ಸೆಮಿಕಂಡಕ್ಟರ್ ಪಾರ್ಕ್ ಆದರು ಅಂತಾರೆ. ವಿಶೇಷವಾಗಿ ಗಡಿ ಭಾಗ ಬೆಳಗಾವಿ 40 ವರ್ಷದಿಂದ ಹಾಗಾಗಿ ನಮ್ಮ ಇರುವಂತಹ ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಅವಕಾಶಗಳು ಭಾಳಷ್ಟು ಕಡಿಮೆ ಸಮಸ್ಯೆ ಆಗಿದೆ. ನಮ್ಮ ಸಿಗುವಂಥ ಉದ್ಯೋಗಗಳು ಎಲ್ಲ ಬೇರೆ ಬೇರೆ ಆಗಿರ್ಬೋದು, ಬೇರೆ ಬೇರೆ ಗಡಿಯಲ್ಲಿದ್ದಾವೆ. ಈ ಮುಖಾಂತರ ನಮಗೆ ಅನುಕೂಲ ಆಗ್ತದೆ, ನಮ್ಗೆ ನಮ್ಮಲ್ಲಿರುವಂಥ ನಿರುದ್ಯೋಗ ಸಮಸ್ಯೆ ಪರಿಹಾರ ಆಗ್ತದೆ. ಅವಾಗ ನಾನು ರಸ್ತೆ ಮಾಡಿರ್ಬೋದು, ಯಾಕಂದ್ರೆ ಮೂಲಭೂತ ಸೌಕರ್ಯ ಕೊಡುವಂಥದ್ದು ಮಾಡಿರ್ಬೋದು, ಆದರೆ ಉದ್ಯೋಗ ಅವಕಾಶಗಳನ್ನು ಸ್ಪಷ್ಟ ಮಾಡುವ ನಿಟ್ಟಿನಲ್ಲಿ ಇನ್ನೂ ನಮಗೆ ಭಾಳ ಕೆಲಸ ಮಾಡಬೇಕಿದೆ. ಈ ನಿಟ್ಟಿನಲ್ಲಿ ಇಲ್ಲ ಅಂತಂದರೆ ಬಹುತೇಕ ನಾವು ಶಾಸಕರಾಗಿ ಒಂದು ಸ್ವಲ್ಪ ಅದನ್ನು ಸಾಧ್ಯ. 2023 ಬ್ಯೂರೋ ರಿಪೋರ್ಟ್, ಬಸವರಾಜು, ಭಾರತ್ ವೈಭವ ನ್ಯೂಸ್, ಬೆಳಗಾವಿ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.